ನಿಮ್ಮ ಅಂಗಡಿಯಲ್ಲಿ ಮೆಣಸಿನಕಾಯಿ ತುಂಬಾ ಖಾರ ಇದೆಯಾ? ಇಟ್ಕೊಂಡು ನೋಡ್ತೀಯಾ ಬಾಯಿಗೆ? ಒಂದ್ ಊರಲ್ಲಿ ಒಬ್ಬ ರಾಜ ಇದ್ನಂತೆ, ಬೀಜ ಇಡ್ಸ್ಕೊಂಡು ಸತ್ತಂತೆ. ಬಕೆಟ್ ಇಡಿ ಅಂದ್ರೆ ಸೀದಾ ಸಿಂಟ್ಯಾಕ್ಸ್ ಹಿಡಿತಿಯಲ್ಲ ಗುರು, ಅಂತೆಕಂತೆ ಅನ್ಕೊಂಡು ಕರೆಕ್ಟ್ ಆಗಿ ಹೇಳಿ ಎಷ್ಟು ಕೊಟ್ರು ನಿಂಗೆ? ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ನಾನು ನಿಮ್ಮ ಎಸ್ಎಂಆರ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬಾ ದಿನ ಆದ್ಮೇಲೆ ಮತ್ತೆ ರಿಯಾಕ್ಷನ್ ವಿಡಿಯೋಸ್ ತಂದಿನಿ ನಿಮ್ಗೋಸ್ಕರ. ನನ್ನ ಜೊತೆ ಸೇರ್ಕೊಂಡು ನೀವು ನಗೂರ್ ಅಂತೆ ಟೈಮ್ ವೇಸ್ಟ್ ಮಾಡೋದ್ಬೇಡ, 5000 ಲೈಕ್ಸ್ ಟಾರ್ಗೆಟ್ ಇರುತ್ತೆ, ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ. ಫಸ್ಟ್ ವಿಡಿಯೋ ನೋಡೋಣ ಸರ್. ಅದು ವೇಟ್ ಟಿಲ್ ದ ಎಂಡ್. ಡಾಕ್ಟರ್ ಕಣ, ಏನಿದ್ರು ಓಪನ್ ಆಗಿ ಹೇಳೋಣ ಹತ್ರ ಸರ್. ನಿಂತ್ಕಂತಿಲ್ಲ ಸರ್ ನಂದು. ಓಕೆ, ಗರ್ಲ್ ಫ್ರೆಂಡ್ ಏನಾರ ನಿಂಗೆ? ಇಲ್ಲ ಸರ್, ನಮಗೆಲ್ಲ ಎಲ್ಲ ಮತ್ತೆ ಲೌಡೆ ಕೆಬ್ಬ ನಿಲ್ಲಿಸ್ಬಿಟ್ಟೆ, ಏನು ಬಟ್ಟೆ ಒಣಗಾಗ್ತೀವಿ ಅದ್ರ ಮೇಲೆ. ಪಾಯಿಂಟ್ ಏನೋ ಕರೆಕ್ಟ್ ಆಗೈತೆ, ನಿಂತ್ಕೊಂತಿಲ್ಲ. ಯೂಸ್ ಏನ್ ಲೈಕ್, ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ನಿಲ್ಸ್ಕೊಂಡು ಯೂಸ್ ಏನಂತ? ಏನ್ ಲೈಕ್ ಸಿಂಗಲ್ಸಿಗೆ ಯೂಸ್ ಇಲ್ಲ ಏನ, ಅದು ನಿಂತ್ಕೊಳ್ಳೋದೇ ಬೇಡೇನು. ನಾಲೆಡ್ಜ್ ಲೆಸ್ ಪೀಪಲ್ ಡಾಕ್ಟರ್ ಹಿಂಗೆಲ್ಲ ಮಾತಾಡಿದ್ರೆ ಹೆಂಗಿರುತ್ತೆ? ನಿಮಿಷ, ಅದೇನೋ ಮ್ಯಾಟರ್ ಹೇಳೋದು ಮರ್ತೆ. ಏನು ಮರ್ತೆ ಅಂದ್ಮೇಲೆ ಮತ್ತೇನು ಅಂತ ಕೇಳ್ತಿಯಲ್ಲ, ಕಾಲ್ ಕಟ್ ಮಾಡಲೆ ಬಿಲಿದಿತ್ರಿ. ಟ್ರೈ ಮಾಡ್ರಿ, ಯಾರಾದ್ರೂ ನಿಮ್ ಬೆಸ್ಟ್ ಫ್ರೆಂಡ್ಸ್ ಇಲ್ಲ ನಿಮ್ ಗರ್ಲ್ ಫ್ರೆಂಡ್ಸ್ ಇದ್ರೆ ಈ ತರದವನ್ನೆಲ್ಲ. ನೆಕ್ಸ್ಟ್ ವಿಡಿಯೋ. ಓಕೆ, ಬೋರ್ ಹೊಡಿತಿದೆ, ಯಾವ್ದಾರ ಒಂದ್ ಸ್ಟೋರಿ ಹೇಳ. ಸ್ಟೋರಿನಾ ಕೇಳಿಸ್ಕೊ. ಒಂದ್ ಊರಲ್ಲಿ ಒಬ್ಬ ರಾಜ ಇದ್ನಂತೆ, ಅವ್ನ್ ಬೀಜ ಇಡ್ಸ್ಕೊಂಡು ಸತ್ತೋದಂತೆ. ಸ್ಟೋರಿ ಅಲ್ಲ, ಅದರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಹೇಳೋ. ಯಾವ್ದಾರು ಡಿಫ್ರೆಂಟ್ ಆ ಹೇಳ್ತೀನಿ ಕೇಳಿಸ್ಕೋ. ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ. ಒಂದೂರಲ್ಲಿ ಒಬ್ಬ ಮೂಗ ಮಾಡಿ ಒಬ್ರು ಕಿವಿಡಿ ತುಂಬಾ ಒಬ್ರನ್ನೊಬ್ರು ಪ್ರೀತಿಸ್ತಾ ಇರ್ತಾರೆ. ಮೂಗ ಸೂಪರ್ ಆಗಿ ಆಡಾಡ್ತಾ ಇರ್ತಾನೆ. ಮೂಗ ಹೆಂಗ ಆಡಾಡ್ತಾನೆ? ಲವ್ ನೀನ್ ಸುಮ್ನೆ ಕೇಳಿಸ್ಕೊಳ. ಮೂಗ ಯಾವಾಗ ಯಾವಾಗ ಆಡಾಡ್ತಾನೋ ಕಿವಿಡಿ ಅದನ್ನ ಕೇಳಿಸ್ಕೊಂಡು ಓಡ್ ಓಡ್ ಬರ್ತಾಳೆ. ಕಿವಿಡಿ ಹೆಂಗೋ ಕೇಳಿಸ್ಕೊಂತಾಳೆ. ಲವ್ ನೀನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳ. ಲವ್ ಒಂದ್ ದಿವಸ ಹಿಂಗೆ ಮೂಗ ಆಡ್ತಾ ಇರ್ತಾನೆ, ಕಿವಿಡಿ ಕೇಳಿಸ್ಕೊತಾ ಇರ್ತಾಳೆ, ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ. ನೋಡಿ ಓಡೋಗಿ ಹುಡುಗಿ ಅವರಪ್ಪಂಗ್ ವಿಷಯ ಹೇಳ್ತಾನೆ. ಪಾಪ ಆಕ್ಸಿಡೆಂಟ್ ಇಂದ ಎರಡ್ ಕಾಲು ಕಳ್ಕೊಂಡಿರೋ ಹುಡುಗಿ ಅವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಹೊಡೆದು ಕುದುರೆ ಮೇಲೆ ಟುಡುಕ್ 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 ಅಂತ ಅವ್ರಿರೋ ಪ್ಲೇಸ್ ಬರ್ತಾನೆ. ಅವರಿಬ್ರು ಒಟ್ಟೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗೆದು ಡಿಸ್ಕಾ ಅಂತ ಶೂಟ್ ಮಾಡ್ತಾನೆ. ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎದೆಗ್ ಬಿದ್ಬಿಡುತ್ತೆ, ಹುಡುಗಿ ಸತ್ತೋಯ್ತಾಳೆ. ಲವ್ ಅವ್ನ್ ಕೋಪದಿಂದ ಚಾಕು ತೆಗೆದು ಡಿಸ್ಕಾ ಅಂತ ಶೂಟ್ ಮಾಡಿದ್ರೆ ಬಾಣ ಹೆಂಗೋ ಹುಡುಗಂಗ್ ಬಿತ್ತು. ಅಲ್ಲಿ ಬಾಣ ಹುಡುಗಂಗ್ ಬಿಟ್ರೆ ಹುಡುಗಿ ಹೆಂಗೋ ಸತ್ತೋಯ್ತಾಳೆ. ಇದೆಲ್ಲ ಗೊತ್ತಾಗ್ಬೇಕಂದ್ರೆ ವೈಟ್ ಫಾರ್ ಸೈಕ್ ಸ್ಟೋರಿ ಪಾರ್ಟ್ 2. ಯಪ್ಪ, ಎಲ್ಲಿಂದ ತರ್ತಾರೆ ಇವೆಲ್ಲ ಸ್ಟೋರಿ? ಸ್ವಲ್ಪ ಕಣ್ಣು ಬಿಟ್ಟು ನೋಡಿ. ಸುಮ್ನಿರೆ, ನೀನು ಸ್ವಲ್ಪ ಕಣ್ಣು ಮುಚ್ಚಿ ನೋಡಿ, ಇನ್ನು ಕತ್ಲೇನೆ ಇದೆ. ಹಾರ್ಮ್ಲೆಸ್ ಜೋಕ್, ಯು ಕ್ಯಾನ್ ಟ್ರೈ. ನೆಕ್ಸ್ಟ್ ವಿಡಿಯೋ. ಹಾಯ್, ನನಗೆ ಇನ್ನ ಸ್ಯಾಲರಿ ಆಗಿಲ್ಲ. ಓಕೆ ಬೈ. ಏ ಹಾಯ್, ನನಗೆ ಇನ್ನ ಸ್ಯಾಲರಿ ಆಗಿಲ್ಲ. ಓಕೆ ಬೈ. ಕಾಲ್ ಹುಡುಗಿರೋ ದೇವ್ರೇ ಕಾಪಾಡ್ಬೇಕು. ಇದಕ್ಕೆ ಉತ್ತರವಿಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೀರಾ? ಕೇಳಿ ಕೇಳಿ. ಒಬ್ಬಳು ಕಮಲ ಅಂತ ಇರ್ತಾಳೆ, ಅವಳಿಗೆ ಎರಡು ಮಕ್ಕಳು ಆದ್ಮೇಲೆ ಆಪರೇಷನ್ ಮಾಡಿಸ್ಕೊತಾಳೆ. ಏನ್ ಹೇಳಿ? ಆಪರೇಷನ್ ಕಮಲ, ಆಪರೇಷನ್ ಕಮಲ, ಆಪರೇಷನ್ ಕಮಲ. ಇದಕ್ಕೆ ಉತ್ತರವಿಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೀರಾ? ಕೇಳಿ. ಒಬ್ಬಳು ಕಮಲ ಅಂತ ಇರ್ತಾಳೆ, ಎಲ್ಲಿಂದ ಅವಳಿಗೆ ಎರಡು ಮಕ್ಕಳು ಆದ್ಮೇಲೆ ಆಪರೇಷನ್ ಮಾಡಿಸ್ಕೊತಾಳೆ. ಏನ್ ಹೇಳಿ? ಆಪರೇಷನ್ ಕಮಲ, ಆಪರೇಷನ್ ಕಮಲ. ಬೆಂಕಿ ಕಂಟೆಂಟ್ ಗುರು, ಹೆಂಗ್ ಮಾಡ್ತೀರಾ? ಮೀಮರ್ಸ್ ಬಿಟ್ರೆ ಈ ತರ ಕಂಟೆಂಟ್ ಮಾಡೋದು ಇಂಪಾಸಿಬಲ್. ಕ್ರೇಜಿ ಕ್ರೇಜಿ. ನೆಕ್ಸ್ಟ್ ಸ್ಟುಡಿಯೋ. ಐ ಥಿಂಕ್ ಕಾಮಿಡಿ ಕಿಲ್ಲರ್. ಎಲ್ಲಿಗೆ ಹೋಗೋದು ಬೇಡ, ಮನೇಲಿ ಕೂತಿರು. ಡಿಪ್ರೆಷನ್ ಅಲ್ಲ. ಎಲ್ಲಾದ್ರೂ ಸಂಜೆ ಬೇಗ ಬಾ. ವಿಧಿ ಆಟ ಏನಾಯ್ತು ಹೋಗ್ತಿದ್ದೀನಿ. ಅಮ್ಮನ ಆಶೀರ್ವಾದ ತಗೊಂಡೋಗ್ತಾ ಏನಿಲ್ಲ ನಿನ್ನೋರಿಲ್ಲ ಕಾನ್ಸೆಪ್ಟ್. ಹೇ ನಾಗರಾಜ, ನಿನ್ ಬಾಯಲ್ಲಿ ವಿಷ ಇದೆಯಾ? ನೂರು ಗ್ರಾಮ್ 15 ರೂಪಾಯಿ. ಒಂದೂವರೆ ರೂಪಾಯಿಗೆ 10 ಗ್ರಾಮ್ ಕೊಡ್ತೀನಿ, ನೋಡ್ಕೋ ಸ್ಯಾಂಪಲ್.
ನಿಮ್ ಅಂಗಡಿಯಲ್ಲಿ ಮೆಣಸಿನಕಾಯಿ ತುಂಬಾ ಖಾರ ಇದೆಯಾ? ಇಟ್ಕೊಂಡ್ ನೋಡ್ತೀಯಾ ಬಾಯಿಗೆ? ಎಲ್ಲಿ ಮಸ್ತ್ ಸೂಪರ್ ವಾಯ್ಸ್ ಮಾತ್ರ ಬೆಂಕಿ ಐತೆ, ಆ ಕ್ಯಾರೆಕ್ಟರ್ಗೂ ವಾಯ್ಸ್ಗೂ ಐತೆ, ಹಿಂಗ ಅದು ಪ್ರತಿಮಾ ಅನ್ಸುತ್ತೆಯಾ? ನೈಸ್ ಸೂಪರ್ ಓಕೆ ಅಲನ್ ಕ್ರಿಂಜ್. ಇಷ್ಟವಾದ ಪರ್ಸನ್ ಜೊತೆ ಚಾಟಿಂಗ್ ಮಾಡ್ಕೊಂಡೆ, ಅದೆಷ್ಟು ಸರಿ ನಿದ್ದೆ ಹೋಗ್ಬಿಟ್ಟಿರ್ತೀಯ ಬ್ರೋ? ಸ್ವಲ್ಪ ಹೊತ್ತು ತಿಕ್ಕಾ ಮುಚ್ಕೊಂಡ್ ಕುತ್ಕೋ ಬ್ರೋ, ನಾನೇ 1000 ಟೆನ್ಷನ್ ಇಲ್ಲಿದ್ದೀನಿ, ತಪ್ಪಾಗಿ ಎತ್ಕೊಂಬೇಡಿ. ಯಾಕೆ ಯಾಕೆ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಬಿಡು, ಯಾಕಂದ್ರೆ ಕಂಡೋರ್ಗೆ ಹುಟ್ಟದವ್ರೆ ಅಪ್ಪನ ಹೆಸರು ಹೇಳ್ಕೊಂಡು ದಿಮಾಕಲ್ಲಿ ಆಡೋದು. ಆಫ್ಟರ್ ಕನ್ಫರ್ಮ್ ದಿಮಾಕ್ ಇಲ್ದ್ರೆ ಇರ್ತದ ನನ್ ಕಂಡೋರ್ ಮಗ? ಇದೊಂದು ಕ್ಯಾನ್ಲೆಸ್ ಇತ್ತು, ಐ ಡೋಂಟ್ ನೋ, ಎಲ್ಲಾ ಕಡೆ ಟ್ರೆಂಡಿಂಗ್ ಅಲ್ಲಿ ಇದಾರೆ ಬಾಸ್. ನೈಸ್ ಓಕೆ, ಸಾಗರ್ ರೋಸ್ಟ್ ಒಂದು ವಿಡಿಯೋ ಐತೆ, ಸೊ ಅದನ್ನ ನೋಡೋಣ. ಓಕೆನಾ? ಪರವಾಗಿ ಏನೇನೋ ಬೈಕ್ ಬಂದಿದ್ ಮಾತಾಡೋದ್ರಿಂದ ನೆಕ್ಸ್ಟ್ ಅವ್ನ್ ಮಾಡೋ ಪ್ಯಾನ್ ಇಂಡಿಯಾ ರೀಲ್ಸ್ ಅಲ್ಲಿ ಒಂದ್ ಸಣ್ಣ ಪುಟ್ಟ ರೋಲ್ ಆಫರ್ ಕೊಡ್ಬೋದು ಅನ್ನೋ ಆಸೆ ನಿಂಗೆ? ಇವನಿಗೆ ಆಡೋಡಿ ಅಭಿಮಾನಿಗಳ ಸಂಘದಿಂದ ಬಂದು ಅಚ್ಚ ಊಹಿಸ್ಕೊಂಡು ಇವ್ನ ಮನೆ ಮುಂದೆ ಎಲ್ಲ ಕ್ಯೂ ನಿಂತ್ಕೊಂಡು ಇವನ ಹತ್ರ ಸೆಲ್ಫಿ ತಕತಾರಂತೆ. ಬಕೆಟ್ ಇಡಿ ಅಂದ್ರೆ ಸೀದಾ ಸಿಂಟ್ಯಾಕ್ಸ್ ಹಿಡಿತಿಯಲ್ಲ ಗುರು, ಅಂತೆಕಂತೆ ಅನ್ಕೊಂಡು ಕರೆಕ್ಟ್ ಆಗಿ ಹೇಳಿ ಎಷ್ಟು ಕೊಟ್ರು ನಿಂಗೆ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದೆಲ್ಲ ಬೇಕಿತ್ತ ಈ ವಯಸ್ಸಿಗೆ? ಮತ್ ಬೇಡ ಅಂತ ಗೊತ್ತಿದ್ರು ಕುಣಿಯ ಕಾರಣ ಸಪೋರ್ಟ್ ಮಾಡ್ತಿದ್ಯಾ? ಕನ್ನಡದಲ್ಲಿ ಒಂದ್ ವಾರದಿಂದ ಟ್ರೋಲ್ ರೋಸ್ಟ್ ಗಳ ಹಾಕೊಂಡು ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿ ಬಿಟ್ಬಿಟ್ಟು ಪಕ್ಕದ ಇಂಡಸ್ಟ್ರಿ ಓಡ್ಸೋವರ್ಗನ ಅವ್ರಿಗೆ ಸಮಾಧಾನ ಇಲ್ಲ. ನೀನ್ ಟ್ರೈನ್ ಬಿಡ ಅಂದ್ರೆ ಸೀದಾ ಚಂದ್ರನ್ ಮೇಲೆ ರಾಕೆಟ್ ಬಿಡಕುಂತೀಯಲ್ಲ, ಇಲ್ಲಿರೋರ್ಗೆ ಯಾರಂತ ಗೊತ್ತಿಲ್ಲ ನಿಮ್ ಅಣ್ಣ ಸರಿಯಾಗಿ. ಇನ್ನು ಬೇರೆ ಇಂಡಸ್ಟ್ರಿ ಅಂತೆ. ಏನ್ ನೀವ್ ಹೋಗತ್ತಡ ರಾಜಮೌಳಿ ಕರೆದು ಬಾಹುಬಲಿ 3 ಪಿಕ್ಚರ್ ಮಾಡ್ಬಿಡ್ತಾರೆ ಇವ್ರು ನಕ್ಕಂಡ್ ಅನ್ನಂಗ್ ಹೇಳ್ತಿದ್ದೆ. ನಮ್ ಕರ್ನಾಟಕದಲ್ಲಿ ನಾನು ಅದ್ ಮಾಡ್ಬಿಡ್ತೀನಿ, ಸಾಧನೆ ಮಾಡ್ಬಿಡ್ತೀನಿ ಅಂತ ಹೇಳಿ ಕರ್ನಾಟಕನೇ ಕಾಗ್ಯಾರಿಸೋದು. ವಾ, ಅಂತವ್ರನ್ನ ನಂಬಿ ಅಂತವ್ರಗಳನ್ನ ಟಿವಿ ಚಾನಲ್ ಕರೆಸಿ ಅವ್ರ ಮರ್ಯಾದೆ ಕೊಟ್ಟು ನಮ್ಮ ಅಪ್ಪ ಅಂದಿರಲ್ಲ ನೋಡೋ ಅವ್ನವ್ರ ತಲಿಯೋ ಅನ್ನೋ ಲೆವೆಲ್ಗೆ ಅವ್ನು ಮೋಸ ಮಾಡಿದ್ದ. ಓ ಇಸ್ ಇಟ್? ಅಂತವ್ರನ್ನ ನಂಬ್ತೀರಾ, ಅಂತವ್ರನ್ನ ಸ್ಟೇಟಸ್ ಹಾಕತ್ತೀರಾ? ಸ್ವಲ್ಪ ಫ್ಲಾಶ್ ಬ್ಯಾಕ್ ಹಾಕ್ರಪ್ಪ. ಫ್ಲಾಶ್ ಬ್ಯಾಕ್ ಹೋಗಿ ಕಣ್ರಪ್ಪ, ಅವ್ನು ಬೇರೆ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ನಮ್ಮೆಲ್ಲರೂ ಕಣ್ಣಿಗೆ ಹಚ್ಚಿ ನಮ್ಮ ಕರ್ನಾಟಕದ ರಾಜ್ಯದ ರೈತರುಗಳಿಗೆ ತಾನೇ ತಂದು ಕೊಡ್ತಾ ಇರೋದು ಅವನು. ಅಣ್ಣ ದೊಡ್ಡತದಿಯಪ್ಪ, ನೀನು ಒಂದ್ ವಿಡಿಯೋದಾಗ ಅದನ್ನೇ ಕ್ರಿಟಿಸೈಸ್ ಮಾಡ್ತಿ, ಇನ್ನೊಂದ್ ವಿಡಿಯೋದಾಗ ಅದನ್ನ ಪರವಾಗಿ ಮಾತಾಡ್ತಿ, ನಿನ್ ಇಂಟೆನ್ಷನ್ ಅರ್ಥ ಆಗೋಲ್ದಲ್ಲೋ ಬೈ. ಬದುಕೋರು ಯಾರ ತರ ಬದುಕ್ಬೇಕು? ನಿನ್ ತರ ಬದುಕ್ಬೇಕು, ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸ್ಕೊಂಡು ಬಾತ್ರೂಮ್ ಅಲ್ಲಿ ಬಟ್ಟೆ ಬಿಚ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಟ್ಟೆ ಬಿಚ್ಕೊಂಡು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರಲ್ಲ ಅವ್ರ ತರ ಬದುಕ್ಬೇಕು. ನಿನ್ ಪ್ರಕಾರ ಬಿಟ್ಟಿ ಪಬ್ಲಿಸಿಟಿ ಲೈಕ್ಸ್ ವ್ಯೂಸ್ಗೋಸ್ಕರ ಒಬ್ರನ್ ಕ್ರಿಟಿಸೈಸ್ ಮಾಡೋದು, ಒಬ್ರಿಗೆ ಬಕೆಟ್ ಹಿಡಿಯೋದು ಸರಿ, ಆದ್ರೆ ಇನ್ನೊಬ್ರು ಅವ್ರಿಗೆ ಅನ್ಸಿದ್ ಮಾಡೋದು ತಪ್ಪು. ಇದೆಂತ ನಾಯ ಗುರು, ಒಬ್ರ ಕಣ್ಣಿಗೆ ಬಣ್ಣೆ ಒಬ್ರ ಕಣ್ಣಿಗೆ. ಅಂತವ್ರನ್ನೆಲ್ಲ ರಿಯಾಲಿಟಿ ಶೋಗಳಿಗೂ ಸೆಲೆಕ್ಟ್ ಮಾಡ್ತಾರೆ, ಕನ್ನಡ ಫಿಲಂಗಳಲ್ಲಿ ಆಕ್ಟಿಂಗ್ ಮಾಡಿಸ್ತಾರೆ, ಕನ್ನಡದಲ್ಲಿ ದೊಡ್ಡ ಹೆಸರಾಂತ ನಟಿ ಅಂತಾನು ಬಿರುದು ಕೊಡ್ತಾರೆ. ಅಣ್ಣ ನಿನ್ ಫ್ರಸ್ಟ್ರೇಷನ್ ನಮಗೆ ಅರ್ಥ ಆಗುತ್ತೆ, ಇಷ್ಟು ಕಷ್ಟಪಟ್ಟು ಕಾಂಟ್ರವರ್ಸಿ ಮಾಡ್ಕೊಂತಿ, ಸಂಬಂಧನೇ ಇರ್ಲಾರ್ ಮ್ಯಾಟ್ರ್ ಮೂಗ್ ತುರಿಸ್ತಿ, ಇಷ್ಟೆಲ್ಲ ಬಂಡಲ್ ಆಫ್ ಟ್ಯಾಲೆಂಟ್ ಇರೋ ನಿಂಗೆ ಒಂದ್ ಮೂವಿ ಟೀಮ್ ಅವ್ರ ಒಂದ್ ರಿಯಾಲಿಟಿ ಶೋರ್ ಅಪ್ರೋಚ್ ಮಾಡ್ತಿಲ್ಲ ಅಂತಂದ್ರೆ ನಿಜವಾಗ್ಲೂ ಆ ದೇವ್ರ ನಿನ್ ಪಾಲಿಗೆ ಇಲ್ಲ ಅಣ್ಣ. ನಿಜ ಫ್ರೆಂಡ್ಸ್, ಎಂತೆಂತರ್ನು ಅಪ್ರೋಚ್ ಮಾಡ್ತಾರ್ರಿ, ಎಲ್ಲ ವಿಡಿಯೋ ಕಾಲ್ ಅವು ಇವು ಮೈ ತೋರ್ಸರಿಗೆ ಮಾಡ್ತಾರ. ಅಣ್ಣ ಇಂಥ ಬಂಡಲ್ ಆಫ್ ಟ್ಯಾಲೆಂಟ್ ನೇ ಮಾಡಲ್ಲ ಅಂತಂದ್ರೆ ನೋಡ್ರಿ ಅಣ್ಣನ್ ಮುಗ್ದಲ್ಲಿ ಉರಿ ಕಾಣಿಸುತ್ತೆ ನಿಮಗೆ. ಅದ್ರ ಜೊತೆಗೆ 5,000 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಯಾವ್ದಾದ್ರು ಚಿಡೆ ಆ್ಯಪ್ಗಳಿಲ್ಲಲ್ಲವ, ಕಂಠಪೂರ್ತಿ ಎಣ್ಣೆ ಕುಡಿದು ಮೈ ಬಟ್ಟೆ ಬಿಸ್ಕೊಂಡು ತೋರಿಸ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ಕಾಯಿನ್ಸ್ ಕೊಡ್ಕೊಡ್ತಾರಂತೆ, ಬಿಟ್ ಕಾಯಿನ್ಸ್. ಅವ್ರಿಗೇನೋ ಬಿಟ್ ಕಾಯಿನ್ಸ್ ಕೊಡ್ತಾರೆ ಓಕೆ, ಆದ್ರೆ ನೀನು ನಿನ್ ಫೇಸ್ಬುಕ್ ಪುಟದಲ್ಲಿ ಈ ತರ ಅಸ್ಟ್ರಾಲಜಿ ಪ್ರಮೋಷನ್ಸ್ ಮಾಡ್ತೀಯಲ್ಲ, ನಿಂಗೆ ಎಷ್ಟು ಕೊಡ್ತಾರೆ? ಈ ಹುಡುಗ ಇನ್ನು 10ನೇ ಕ್ಲಾಸ್ ಪಾಸ್ ಮಾಡ್ಕೊಂಡು ಇನ್ನು 11ನೇ ಕ್ಲಾಸ್ ಪಿ ಯು ಸಿನ ಇನ್ನೂ ಬರಕಾಗಿಲ್ಲ, ಇವನು ಕರ್ನಾಟಕ ನಂದು ಹಾಕಿದಂಗೆ ಇವನು ಟ್ರೋಲ್ ಮಾಡಕೂಡದು, ರೋಸ್ಟ್ ಮಾಡಕೂಡದು. ನಮ್ಗೇನೋ ವೈಯಕ್ತಿಕ ದ್ವೇಷ ಉರಿ ಐತೆ ಅವ್ರ ಬೆಳವಣಿಗೆ ನೋಡಿ ಅನ್ನಂಗೆ ಮಾತಾಡ್ತಿದ್ಯಲ್ಲ ಗುರು, ನಮ್ಗೆ ಇನ್ನೂ ಖುಷಿ ಆಗುತ್ತೆ ಒಬ್ರು ಬೆಳೆದ್ರೆ ನಮ್ಮ ಇಂಡಸ್ಟ್ರಿ ಇನ್ನೊಬ್ಬ ಹೀರೋ ಬಂದ ಅಂತೇಳಿ ನಮ್ಗೆ ಇನ್ನೂ ಖುಷಿ ಆಗುತ್ತೆ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತೀವಿ. ಬೆಳಿವಾಗಿದೆಲ್ಲ ಕಾಮನ್, ಒಬ್ರು ಕ್ರಿಟಿಸೈಸ್ ಮಾಡೇ ಮಾಡ್ತಾರೆ, ಒಬ್ರು ಆಡ್ಕೊಂತಾರೆ, ಅದನ್ನೆಲ್ಲ ಮೆಟ್ಟಿ ಅದನ್ನೇ ಚಾಲೆಂಜ್ ಆಗಿ ತಗೊಂಡು ಮೇಲೆ ಬರ್ತಾನಲ್ಲ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು, ಅದು ಬಿಟ್ಟು ಹಿಂಗೆಲ್ಲ ಅನ್ನೆಸರಿ ಟಾಕ್ಸ್ ಇವೇನು ಅವಶ್ಯಕತೆನೇ ಇಲ್ಲ ಅನ್ಕೊಂತೀನಿ. ಹಂಗಾದ್ರೆ ಕನ್ನಡ ಫಿಲಂ ಇಂಡಸ್ಟ್ರಿ ದರ್ಶನ್ ಸರ್ ಅಂಬರೀಷ್ ಫಿಲಂ ಅಲ್ಲಿ ನಾನು ಕರ್ನಾಟಕನೇ ಬರ್ತೀನಿ ಅಂತಾರೆ, ಅವಾಗ ಟ್ರೋಲ್ ಮಾಡ್ಬಿಟ್ರ? ಲೋ ಅಣ್ಣ, ಫಿಲಿಮೇ ಬೇರೆ, ರಿಯಾಲಿಟಿನೇ ಬೇರೆ ಕಣೋ, ಯಾಕೇನೇನೋ ಮಾತಾಡ್ತೀಯ. ಫಿಲಂ ಶಿವಣ್ಣ ಬೆಂಗಳೂರು ನಂದು ಅಂತಾರೆ, ಅವಾಗ ಟ್ರೋಲ್ ಮಾಡಕ್ಕ ಯಾರು ಗುರು ನೀನು? ಮತ್ತೆ ಅದೇ ಮಾತಾಡ್ತೀಯಲ್ಲ, ಬೇರೆಯವರು ನಾನು ಕರ್ನಾಟಕಕ್ಕೆ ಕಸ್ತಿ ಏನಾದ್ರು ನಾಯಿ ಬರ್ಬೇಕು ನಮ್ಮ ಕಂಡಿಡಿಬೇಕು ಅಂತಾರೆ, ಅವಾಗ ಟ್ರೋಲ್ ಮಾಡ್ತಾರ? ನೀನ್ ಮಾತಾಡೋದು ಹೆಂಗಿರ್ತದ ಅಂದ್ರೆ ಕರಡಿ ಕೂದ್ಲ್ಯಾವೋ ಇವ್ಯಾವೋ ಅನ್ನಂಗ್ ಮಾತಾಡ್ತೀಯಪ್ಪ. ಮೂವಿಗೆ ರಿಯಾಲಿಟಿಗೆ ಫಸ್ಟ್ ಡಿಫ್ರೆನ್ಸ್ ತಿಳ್ಕೊ ಬ್ರೋ. ಹೀರೋ ಮೂವಿಲಿ 100 ಜನ ಕುಡಿತಾನ, ರಿಯಾಲಿಟಿಲಿ ಒಡಕಾಗುತ್ತಾ? ನೋ ವೇ.
ಮೂವಿ ಹೆಂಗಿರ್ತಾನ ರಿಯಾಲಿಟಿ ಹಂಗ ಇರೋಕಾಗತ್ತ? ಇಲ್ಲ, ಚಾನ್ಸೇ ಇಲ್ಲ. ನಿಂಗ ಅರ್ಥ ಮಾಡ್ಸೋ ತಟ್ಟಿಗ್ ನಮಗೆ ಹುಚ್ಚಿಡ್ ಬಿಡ್ತಾವ್ ಅವ್ನು. ಅವನು ಅದ್ರ ಜೊತೆಗೆ ಈ ನಮ್ಮ ಕನ್ನಡದಲ್ಲಿ ಟ್ರೋಲು ರೋಸ್ಟು ಮಾಡೋರ್ಗೆಲ್ಲ ಕೈ ಮುಗಿದೇಳ್ತೀನಿ. ಯಪ್ಪ ದೇವ್ರು, ನೀನೇನ್ ಕೈ ಮುಗಿಯೋದ್ ಬೇಡ, ಹಂಗೆ ಹೇಳಿ ಏನಂತ. ದಯವಿಟ್ಟು ನೀವು ಮಾಡಂಗಿದ್ರೆ, ಯಾರು ನೀಯತ್ತಾಗಿ ದುಡ್ದು ತಿಂದು ಬದುಕ್ತಾ ಇದ್ದಾನೆ ಅಂತವ್ರಗಳನ್ನ ಮಾತ್ರ ನೀವು ದಯ ಮಾಡಿ, ಅಂತವ್ರಗಳನ್ನ ನೀವು ರೋಸ್ಟ್ ಮಾಡಿ ಟ್ರೋಲು ಮಾಡಿ ಅವ್ನ ಕರ್ನಾಟಕದಿಂದ ಬಿಟ್ಟು ಬೇಕಾದ್ರೆ ಪರದೇಶಕ್ಕೆ ಕಳಿಸ್ಬಿಡಿ. ನೀಯತ್ತಾಗಿ ದುಡ್ದು ತಿನ್ನೋರಿಗೆ ಯಾರ್ಯಾಗುರು ರೋಸ್ಟ್ ಟ್ರೋಲ್ ಮಾಡ್ತಾರೆ? ಹಂಗ ಯಾರನ್ನಾದ್ರೂ ಒಬ್ರನ್ನ ಮಾಡಿದ್ರೆ ತೋರಿಸ್ಬಿಡು ಗುರು. ನೀನು ನಾನ್ ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನನ್ನ ಟ್ರೋಲ್ ಮಾಡ್ರಪ್ಪ. ಓ ಲಾಸ್ಟ್ ವಿಡಿಯೋ ಕ್ಲಿಪ್ ರೆಫರೆನ್ಸ್ ಇವಾಗ ಅರ್ಥ ಆಯ್ತು ಫ್ರೆಂಡ್ಸ್. ಖಾಲಿ ಪೀಲಿ ಉದ್ರಿ ಡೈಲಾಗ್ ಹೊಡಿಯರಿಗೆ ರೋಸ್ಟ್ ಮಾಡ್ಬೇಡ್ರಿ, ನನ್ನಂತ ನೀಯತ್ತಾಗಿ ದುಡ್ದು ತಿನ್ನೋರಿಗೆ ರೋಸ್ಟ್ ಮಾಡ್ರಿ ಟ್ರೋಲ್ ಮಾಡ್ರಿ ಅಂತ ಅಣ್ಣನೇ ಕೇಳ್ಕೊಂತಿದ್ದಾನೆ. ಅಣ್ಣ ನಾವ್ ಆತರ ಒಳ್ಳೆಯವ್ರಿಗೆ ಮಾಡಲ್ಲ, ಇನ್ಫ್ಯಾಕ್ಟ್ ನೀನೇ ಕೇಳ್ಕೊಂತಿದ್ಯಲ್ಲ ಮಾಡ್ರಿ ಅಂತಂದೇಳಿ. ಹಂಗಾಗಿ ದೇವ್ರೇ ಹೊರ ಕೊಟ್ಮೇಲೆ ನಾವು ಸ್ವೀಕರಿಸ್ದಂಗ ಇರ್ತೀವ, ಹಂಗಾಗಿ ಮಾಡಿದ್ದ ಅಷ್ಟೇ. ಅಷ್ಟೇ, ಐ ಡೋಂಟ್ ನೋ ಏನಕ್ಕೆ ಅಂತ ಪಾಸಿಟಿವ್ ಪ್ರದೀಪ್ ಲಿಕ್ ತುಂಬಾ ಜನ ಟ್ರೋಲ್ ಮಾಡೋರು ರೀಸೆಂಟ್ ಆಗಿ. ಈಸ್ ಅ ಬ್ಯಾಕ್ಅಪ್ ಅದು ಯಾವ್ದು ಲಾಸ್ಟ್ ಟ್ರೋಲ್ ಇದ್ದ ರಕ್ಷಕ್ ಅವ್ರಿಗೆ ಏನೋ ಸಮಥಿಂಗ್ ಹೇಳ್ದ. ಜಸ್ಟ್ ಟ್ರೋಲ್ ಆರ್ ಆರ್ ರೋಸ್ಟ್ ಅಥವಾ ಟ್ರೋಲ್ ಏನಾರಾದ್ರೆ ರೋಸ್ಟ್ ಅಂತ ಅಂದ್ರೆ ಐ ತಿಂಕ್ ಇಟ್ಸ್ ಫನ್ನಿ ವೇನಲ್ಲಿ ಹೇಳೋದು ಅಂತ ಅದನ್ನ ರೋಸ್ಟ್ ಅಂತ ಅಂತಾರೆ. ಟ್ರೋಲ್ ಬಗ್ಗೆ ನನಗೆ ಐಡಿಯಾ ಇಲ್ಲ. ಲೈಕ್ ಎರಡು ಆಲ್ಮೋಸ್ಟ್ ಸಿಮಿಲರ್ ಇರ್ತಾವ, ಜಸ್ಟ್ ಮೇಕ್ ಪೀಪಲ್ ಲಾಫ್ ಅನ್ನೋ ತರ. ಐ ಡೋಂಟ್ ನೋ ಅದಕ್ಕೆ ಇಷ್ಟೊಂದು ಅಣ್ಣ ರಿಯಾಕ್ಟ್ ಮಾಡಿ ಅಣ್ಣಂಗಿ ಹಾಕೊಂಡು ಇವಾಗ ಎಲ್ಲರೂ ತೆಂಗ್ತವ್ರೆ. ಐ ಡೋಂಟ್ ನೋ ವೈ ಅಂತ. ನೈಸ್, ಒಳ್ಳೇದಾಗ್ಲಿ ಅಷ್ಟೇ. ಸೊ ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ. ಇನ್ಸ್ಟಾಗ್ರಾಮಲ್ಲಿ SMR ಗೇಮಿಂಗ್ ವೈಟಿ ಅಂತ ಇದೆ. ಸೊ ಇಲ್ಲಿ ಐಡಿ ಮೆನ್ಷನ್ ಮಾಡಿರ್ತೀನಿ, ನೀವು ಕೂಡ ನಿಮ್ಮ ರೀಲ್ಸ್ ಅಥವಾ ಮೀನ್ಸ್ ಯಾವ್ದಾದ್ರು ಇದ್ರೆ ಕಳಿಸ್ರಿ. ನೆಕ್ಸ್ಟ್ ವಿಡಿಯೋಲಿ ಪಿಕ್ ಮಾಡೋಕ್ಕಾದ್ರೆ ಪಿಕ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಬೈ ಬೈ, ಟೇಕ್ ಕೇರ್, ಲವ್ ಯು, ಸಿ ಯು.